हेलो फ्रेंड्स, वेलकम बैक टू माय चैनल। नम पादगळु ब्यूटिफुल आगिरबेकु मत्ते वैट आगिरबेकु अंत यारिगे इष्ट इरल्ल हेळि एल्लरू इष्ट पड्तारे। अदक्कोस्कर पार्लर मोरे होगोदु उंटु। अल्लि पार्लर गोगि अष्टु दुड्डु वेच्च खर्च माडोदक्किंत नीवु मनेयल्ले 10 निमिषदल्लि हेगे निम्म पादगळन्न वैट माड्कोबहुदु अंत नानु इल्लि हेळ्ता इदीनि। नानु इल्लि अर्ध निंबे हण्णन्न कट माड्कोंडु इट्कोंडिदीनि। नेक्स्ट इदु टोमेटो, टोमेटो नमगे इल्लि हाफ साकु, नानु इल्लि फुल कट माड्कोंडु इट्कोंतीनि। नेक्स्ट इदु ईनो, इदु एल्ल ग्रोसरी स्टोर्स अल्लू सिगुत्ते। ಇದೇನು 8 ರೂಪೀಸ್ ಅಷ್ಟೇ। ನಾನು ಇಲ್ಲಿ ನೆಕ್ಸ್ಟ್ ನಿಂಬೆ ಹಣ್ಣು ತಗೊಂಡಿದ್ದೀನಿ। ಇದನ್ನ ನಾನು ಆಫ್ ತಗೊಂಡಿದ್ದೀನಿ। ನಾನು 2 ಕಾಲ್ಗೆ ಅಷ್ಟೇ ಯೂಸ್ ಮಾಡ್ತಿದ್ದೀನಲ್ಲ, ಸೋ ಅದಕ್ಕೆ ನೀವು ಒಂದು ಬೇಕಿದ್ರೂ ಯೂಸ್ ಮಾಡ್ಕೊಂಬಹುದು। ಅದರದ್ದು ಬೀಜ ಎಲ್ಲ ನಾನು ಮೇಲೆ ತೆಗೆದು ಇಡ್ತೀನಿ। ಫಸ್ಟ್ ಅದನ್ನು ನಿಂಬೆ ಹಣ್ಣು ರಸನ ಎತ್ತುಕೊಂತೀನಿ। ನೆಕ್ಸ್ಟ್ ಇದು ನಿಮಗೆ ಗೊತ್ತಿರೋ ಹಾಗೆ ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ, ಸಿಟ್ರಿಕ್ ಆಸಿಡ್ ಇದೆ। ಇದು ಸ್ಕಿನ್ ಗಂತೂ ತುಂಬಾ ಒಳ್ಳೆಯದು, ಮತ್ತೆ ಇದನ್ನ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ, ಟೈಟ್ ಮಾಡುತ್ತೆ ಸ್ಕಿನ್ನ, ಮತ್ತೆ ಪೋರ್ಸಸ್ನ ಕ್ಲೋಸ್ ಮಾಡುತ್ತೆ। ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಬಾಡಿಲಿ ಇರೋ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ। ನೆಕ್ಸ್ಟು ಟೊಮೆಟೊ, ಟೊಮೆಟೊನ ನಾನು ಆಫ್ ತಗೊಂಡಿದ್ದೀನಿ। ಸ್ವಲ್ಪ ಹಣ್ಣಾಗಿದ್ರೆ ಸಾಕು, ಫುಲ್ ಹಣ್ಣಾಗಿರೋದೇನು ಬೇಡ। ಟೊಮೆಟೊನು ಅಷ್ಟೇ ತುಂಬ ಒಳ್ಳೆಯದು, ಈ ಸ್ಕಿನ್ಗಂತೂ ಇದು ಯೂನಿಂಗ್ ಸ್ಕಿನ್ ಟೋನ್ ಆಗಿ ಆ್ಯಕ್ಟ್ ಮಾಡುತ್ತೆ, ಮತ್ತು ಇದು ಟೈಟ್ ಮಾಡುತ್ತೆ ಸ್ಕಿನ್ನ, ಮತ್ತು ಆಯಿಲ್ ಫಾರ್ಮ್ನ ರೆಡ್ಯೂಸ್ ಮಾಡುತ್ತೆ, ಮತ್ತು ಬಿಸಿಲಲ್ಲಿ ಸನ್ಬರ್ನ್ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡುತ್ತೆ। ನೆಕ್ಸ್ಟು ಈನೋ, ಈನೋ ತಗೊಂಡಿದ್ದೀನಿ। ಇದು ಆಫ್ ಅಷ್ಟೇ ಸಾಕು, ನಾನು ಇಲ್ಲಿ ಎಲ್ಲಾನು ಆಫ್ ಆಫ್ ಯೂಸ್ ಮಾಡೋದ್ರಿಂದ ಇದು ಈನೋನು ಆಫ್ ಅಷ್ಟೇ ಸಾಕು। ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ ಮಾಡಬೇಕಂತ। ಈನೋಲಿ ಲೆಮನ್ ಮತ್ತು ಅದು ಲೆಮನ್ ಇರುತ್ತೆ, ಲೆಮನ್ ಅದೇ ಸಿಟ್ರಿಕ್ ಆ್ಯಸಿಡ್ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ। ಸೊ ಈನೋ ಅಂತೂ ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಆಗಿ ಆ್ಯಕ್ಟ್ ಮಾಡುತ್ತೆ। ಇದು ಈನೋ ನೀವು ಹೊರಗಡೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ನೀವು ಮನೆಯಲ್ಲೇ ಈಸಿಯಾಗಿ 3 ಐಟಮ್ಸಿಂದ ಮಾಡ್ಕೊಳ್ಬೋದು। ನೆಕ್ಸ್ಟು ನಾನೊಂದು ಬೌಲ್ ತೊಗೊಂಡು ಅದಕ್ಕೆ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ, ಮತ್ತು ಅದಕ್ಕೆ ಸ್ವಲ್ಪ ಶಾಂಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು 10 ಮಿನಿಟ್ಸ್ ವಾಶ್ ಮಾಡಿ ಇಟ್ಕೊಬೇಕು। ಈ ರೀತಿ ವಾಶ್ ಮಾಡಿ ಇಟ್ಕೊತೀನಿ ನನ್ನ ಕಾಲನ್ನ। ನೋಡಿ ಹೀಗಿದೆ, ಮುಂಚೆ ನಾನು ವಾಶ್ ಮಾಡಿ ಪೆಡಿಕ್ಯೂರ್ ಅಂದರೆ ಮನೆಯಲ್ಲೇ ಮಾಡಿಟ್ಟಿದ್ದೀನಿ। ನೆಕ್ಸ್ಟ್ ಅದನ್ನು ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಬೇಕು, ಈ ಥರ ಕಾಟನಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು। ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಟೈಪಲ್ಲಿ ಅಪ್ಲೈ ಮಾಡ್ಕೋಬೇಕು। ನಿಮಗೆ ಕಾಲು ಸಂದಿಲೆಲ್ಲ ಕೊಳೆ ಇರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ। ಈ ರೀತಿ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಳ್ಬೇಕು, ನಿಧಾನಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು। ಈನೋಯಿಂದ ಏನೂ ಎಫೆಕ್ಟ್ ಆಗಲ್ಲ, ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಆಗಿ ಆ್ಯಕ್ಟ್ ಮಾಡುತ್ತೆ। ಸುಮ್ಮನೆ ನೀವು ಕೆಮಿಕಲ್ ಯುಕ್ತ ನೀವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದ್ಕಿಂತ ನೀವು ಮನೆಯಲ್ಲೇ ಮಾಡ್ಕೋಬೋದು। ಈನೋಲಿ ಏನು ನಿಮ್ಗೆ ಎಫೆಕ್ಟ್ ಆಗುತ್ತಾ ಅನ್ನೋ ಥರ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ। ನಿಮಗೆ ಕಾಲು ಸಂದಿಲೆಲ್ಲ ಕೊಳೆ ಇದ್ದರೆ ನೀಟಾಗಿ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ। ನಾನು ಈ ರೀತಿ 5 ಮಿನಿಟ್ಸ್ ಅಂದರೆ 5 ನಿಮಿಷನಾದರೂ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ। ನೆಕ್ಸ್ಟು ಅದು ವಾಶ್ ಮಾಡ್ಕೊಳ್ತೀನಿ, ಅಂದರೆ ಬಿಸಿ ನೀರಲ್ಲಿ ಸ್ವಲ್ಪ ಹಾಗೆ ವಾಶ್ ಮಾಡ್ಕೊಂಡಿದ್ದೀನಿ। ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ಲೋ ಕೊಟ್ಟಿದೆ, ಬರೀ 10 ನಿಮಿಷದಲ್ಲಿ ಇಷ್ಟು ಇನ್ಸ್ಟೆಂಟ್ ಗ್ಲೋ ಇದೆ ನೋಡಿ। ನೀವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದ್ಕಿಂತ ನೀವು ಮನೆಯಲ್ಲೇ ಮಾಡಿಸ್ಕೊಂಡ್ರೆ ಎಷ್ಟು ನಿಮಗೇ ದುಡ್ಡು ಉಳಿಯುತ್ತೆ, ಮತ್ತು ಟೈಮು ಉಳಿಯುತ್ತೆ। ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ। ಇನ್ನಷ್ಟು ಹೋಮ್ ರೆಮಿಡೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ।